लिंगार्चने यंबेनु मोक्षमूल घट संतृप्ति यंबेनु अजगण्ण तंदये सदाकाल स्मरणीयरद गुरुदेवरन्नु हृदयारे ध्यानिसिकोंडु रबकवि बनहट्टि तालूका आडळितद वतियिंद डॉक्टर सर्वपल्ली राधाकृष्णन अवर जन्म दिनोत्सव अंगवागि इदुवरेगू नडेदुकोंडु बंदंत शिक्षक दिनाचरणेय उद्घाटनेयन्नु माडि ಶಿಕ್ಷಕರ ಪರವಾಗಿ ಎರಡು ನಲ್ನುಡಿಗಳನ್ನು ಆಡಿರುವಂತಹ ಕ್ಷೇತ್ರದ ಜನಪರ ಶಾಸಕರಾಗಿರುವ ಸಿದ್ದು ಸೌದಿ ಅವರಲ್ಲಿ ಶರಣಾರ್ಥಿಗಳನ್ನು ಹೇಳಿ ಕಾರ್ಯಕ್ರಮದ ಎಲ್ಲ ರೂಪರೇಷೆಯನ್ನು ಮಾಡುವ ಮೂಲಕ ಎಲ್ಲರನ್ನ ವೇದಿಕೆಯಲ್ಲಿ ಸಮ್ಮಿಲನಗೊಳಿಸಿ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಿರುವಂತಹ ಸಹೃದಯರಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಎಕೆ ಬಸಣ್ಣವರವರನ್ನು ಒಳಗೊಂಡು ವೇದಿಕೆಯಲ್ಲಿರುವ ಎಲ್ಲ ಅಧಿಕಾರಿಗಳಿಗೆ ಶರಣಾರ್ಥಿಗಳನ್ನು ತಿಳಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಶಿಕ್ಷಕ ಬಂಧುಗಳಿಗೆ ಶರಣಾರ್ಥಿಗಳನ್ನು ಹೇಳಿ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಇಲ್ಲಿವರೆಗೂ ನಡೆದುಕೊಂಡು ಬಂದಿದೆ ಶಿಕ್ಷಕರ ಪರವಾಗಿ ಅನೇಕ ಒಳ್ಳೆಯ ವಿಚಾರಗಳನ್ನು ವೇದಿಕೆಯಲ್ಲಿ ನಾವು ನೀವೆಲ್ಲ ಕೇಳ್ತಾ ಬಂದಿದ್ದೇವೆ ಮಾನ್ಯ ಶಾಸಕರು ಒಂದು ಒಳ್ಳೆಯ ಮಾತನ್ನ ಹೇಳಿದರು ನಾವು ಯಾರೂ ಕಲಿಯೋದನ್ನು ನಿಲ್ಲಿಸಬಾರದು ಕಾರಣ ಅಂದರೆ ಜೀವನದ ಕೊನೆಯವರೆಗೂ ಕಲಿಯೋದಿದ್ದತೆ ಜೀವನ ಅನ್ನೋದು ನಮಗೆ ನಿಮಗೆಲ್ಲ ಕಲಿಸ್ತಾನೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿದರು ನಿಜಕ್ಕೂ ಈ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಅನುಭವಿಯ ಮಾತನ್ನು ಕೇಳ್ತೀವಿ ಯಾರು ಶಿಕ್ಷಕ ಅಂತ ಹೇಳಿ ಕಲಿಸುವವರು ಶಿಕ್ಷಕ ಅಂತ ನೋಡಿದ ಮೇಲೆ ನಮಗೆಲ್ಲ ಶಿಕ್ಷಕರಷ್ಟೇ ಕಲಿಸುವವರಾಗಿ ಉಳಿಲಿಲ್ಲ ಕಲಿಸುವವರೆಲ್ಲರೂ ಕೂಡ ಶಿಕ್ಷಕರಾದರು ಅಂತ ಹೇಳಿ ಯಾರ್ಯಾರು ಕಲಿಸಿದ್ರು ಅಂದರೆ ತಂದೆ ತಾಯಿ ಕಲಿಸಿದ್ರು ಗುರು ಹಿರಿಯರು ಕಲಿಸಿದ್ರು ಸಮಾಜದ ಎಲ್ಲ ವ್ಯಕ್ತಿಗಳು ಕಲಿಸಿದ್ರು ಪ್ರಕೃತಿ ನಮಗೆಲ್ಲ ಕಲಿಸಿತು ಅದರ ಜೊತೆಗೆ ಹಸಿವು ನಮಗೆ ಕಲಿಸಿತು ನೋವು ನಮಗೆ ಕಲಿಸಿತು ನಿದ್ದೆ ನಮಗೆ ಕಲಿಸಿತು ಬಡತನ ನಮಗೆ ಕಲಿಸಿತು ರೋಗ ನಮಗೆ ಕಲಿಸಿತು ಕಷ್ಟ ನಮಗೆ ಕಲಿಸಿತು ಸಮಸ್ಯೆ ನಮಗೆ ಕಲಿಸಿತು ಸಂದರ್ಭಗಳು ನಮಗೆ ಕಲಿಸಿದವು ಸನ್ನಿವೇಶಗಳು ನಮಗೆ ಕಲಿಸಿದವು ಹಾಗಾಗಿ ಯಾರೆಲ್ಲ ಕಲಿಸಿದ್ರು ಅಂತ ಹೇಳಲಿಕ್ಕೆ ಹೊರಟಾಗ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ ಪ್ರಕೃತಿ ನಮಗೆ ಕಲಿಸ್ತದೆ ಪ್ರಕೃತಿ ಅಂದ ಮೇಲೆ ಏನೆಲ್ಲವನ್ನ ಒಳಗೊಂಡಿದೆಯಲ್ಲ ಅದನ್ನೇ ಪ್ರಕೃತಿ ಅಂತೀವಿ ಹಾಗಾಗಿ ಪ್ರಕೃತಿ ನಮಗೆ ಬಹಳ ದೊಡ್ಡ ಗುರು ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಬರ್ತಾರೆ ಹಾಗಾಗಿ ಯಾರಿಂದ ಕಲಿಯೋದು ಯಾರಿಂದ ಬಿಡೋದು ಎಲ್ಲರಿಂದ ಕಲಿತೇವೆ ಅಂತೇಳಿ ಶಾಲೆಯಲ್ಲಿ ಶಿಕ್ಷಕರು ಕಲಿಸೋದನ್ನು ಬೇಕಾದರೆ ನಾವು ಮರಿಬಹುದು ಅಥವಾ ನಾವು ಅದನ್ನು ಕಲಿಲಾರದೆ ಇರಬಹುದು ಆದರೆ ಪ್ರಕೃತಿ ಕಲಿಸೋದನ್ನು ನಾವ್ಯಾರೂ ಮರೀಲಿಕ್ಕಾಗುವುದಿಲ್ಲ ಅಥವಾ ಪ್ರಕೃತಿ ಕಲಿಸೋದನ್ನು ಕೂಡ ಕೆಲವರು ಅರ್ಥ ಮಾಡಿಕೊಳ್ಳಾರದೆ ಇರಬಹುದು ಆದರೆ ಹಸಿವು ಕಲಿಸೋದನ್ನು ನೋವು ಕಲಿಸೋದನ್ನು ಕಷ್ಟಗಳು ಕಲಿಸೋದನ್ನು ಯಾರೂ ಮರೀಲಿಕ್ಕಾಗದು ಅನ್ನುವಂಥ ಮಾತನ್ನು ಕೂಡ ನಾವು ಕೇಳ್ತೀವಿ ಹಾಗಾಗಿ ಇಂತಹ ಒಂದು ಪ್ರಕೃತಿಯನ್ನು ಮುಂದಿಟ್ಟುಕೊಂಡು ನಾವು ನೀವೆಲ್ಲ ಬೆಳೀತಾ ಇರುವಾಗ ಆ ಪ್ರಕೃತಿಯ ವಿಚಾರಗಳನ್ನೆಲ್ಲ ಪ್ರಕೃತಿಯ ಒಂದು ಭಾಗವಾಗಿ ನಮಗೆಲ್ಲ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಪಾಠವನ್ನು ಮಾಡ್ತಕ್ಕಂಥ ಶಿಕ್ಷಕರನ್ನು ನಾವೆಲ್ಲ ಗೌರವಿಸುವಂತಹ ದಿನ ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಂದು ಒಳ್ಳೆಯ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಎಲ್ಲರಿಗೂ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಕೇವಲ ನಮ್ಮ ನಾಡಿನಲ್ಲಲ್ಲ ಇಡೀ ದೇಶದಲ್ಲೇನಪ್ಪ ಅಂತಂದರೆ ದೇಶದಲ್ಲೂ ಅಲ್ಲ ನಮ್ಮ ಭಾರತವನ್ನೊಳಗೊಂಡು 21 ದೇಶಗಳಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಮಾಡುವಂಥದ್ದನ್ನು ನಾವೆಲ್ಲ ಕೇಳ್ತಾ ಬರ್ತೀವಿ ಇಂಥ ಒಂದು ಶಿಕ್ಷಕರ ದಿನಾಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮಗೆಲ್ಲ ಏನಪ್ಪ ಅಂದರೆ ಒಂದು ಉಪನ್ಯಾಸವನ್ನು ನೀವು ನೀಡಬೇಕು ಅಂತೇಳಿ ನಮ್ಮ ಉರ್ಲಿ ಗುರುಗಳವರು ಹೇಳ್ತಾ ಬಂದದ್ದು ನಾವು ಅಂದ್ವಿ
उपन्यास ना उपन्यास हे ಸಭೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಇರ್ತವೆ ನಾವು ಅವರನ್ನ ಕುರಿತು ಮಾತಾಡಬೇಕು ಅಂತಂದ್ರೆ ಹಾಗೆ ಅಂದಾಗ ಇಲ್ಲ ಎಲ್ಲರೂ ಹೇಳ್ತಾರೆ ಕೂತ್ಕೊಳ್ತಾರೆ ನೀವು ಸಮಯವನ್ನ ಕೊಟ್ಟು ಮಾತಾಡಬೇಕು ಅಂತ 45 ನಿಮಿಷ ನೀವು ಮಾತಾಡಬೇಕು ಅಂತ ನಮ್ಮ ಪೂರ್ಲಿಗರುಗಳು ಹೇಳಿದಾಗ ನಾವು ಅಂದ್ವಿ ಬ್ಯಾಡ್ರಪ್ಪ 45 ನಿಮಿಷ ಬಹಳ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ನೀವೆಲ್ಲ ನೋಡಿದ್ದೀರಿ 45 ನಿಮಿಷ ನೀವು ಪಿರಿಯಡ್ ತಗೊಳ್ಳುವಾಗ ಇನ್ನು ಆ ಕಷ್ಟ ನೋಡಿದ್ರೆ ನಿಮಗೆ 45 ನಿಮಿಷ ಮಾತಾಡಿ ನಾವು ಕಷ್ಟ ಕೊಡೋದು ಬೇಡ 20 ನಿಮಿಷ ಸಾಕೇನು ಅಂತ ನಾವು ಅವರಿಗೆ ಹೇಳ್ತಾ ಇದ್ವಿ ಹಾಗೂ ಕೂಡ ವೇದಿಕೆಯಲ್ಲಿ ಬಹಳಷ್ಟು ಮಾತುಗಳನ್ನು ನಾವು ಕೇಳಿದ್ವಿ ನಮ್ಮ ಬಸಣ್ಣವರು ಸರ್ ಅವರು ಒಳ್ಳೆ ಉಪನ್ಯಾಸಕರು ಅವರು ಎಷ್ಟು ಒಳ್ಳೆ ಮಾತುಗಳನ್ನು ಹೇಳ್ತಾರೆ ಅಂತಂದ್ರೆ ಬಹುಶಃ ನಾವೆಲ್ಲ ಈ ರೀತಿಯ ಶಿಕ್ಷಣಾಧಿಕಾರಿಗಳ ಮಾತನ್ನು ನಾವು ಕೇಳಿದ್ದು ಕಡಿಮೆ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದ್ರೆ ಒಬ್ಬ ಒಳ್ಳೆ ಉಪನ್ಯಾಸಕರು ಅವರು ಇದ್ದಾರೆ ಹಾಗಾಗಿ ಅವರ ಮಾತುಗಳನ್ನು ಕೇಳಿದರೆ ಸಾಕಾಗ್ತಿತ್ತೇನೋ ಅಂತ ಹೇಳಿ ಆದರೆ ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಗಳ ನಾಡು ಮೂಲಕವಾಗಿ ಶಿಕ್ಷಕರ ಹಿರಿಮೆ ಗರಿಮೆಯ ಕುರಿತು ಮಾತನಾಡಿದ್ದಾರೆ ನಿಜಕ್ಕೂ ಕೂಡ ಒಳ್ಳೆಯ ವಿಚಾರಗಳನ್ನು ಅವರಿಂದ ನಾವು ಕೇಳಿದ್ವಿ ಅದರ ಜೊತೆಗೆ ನಮ್ಮ ಶಾಸಕರೇನು ಕಡಿಮೆ ಇಲ್ಲ ಅವರು ಯಾವುದೇ ವಿಷಯ ಆಗಲಿ ಅದು ಆ ವಿಷಯವನ್ನು ನಿರರ್ಗಳವಾಗಿ ಅವರಿಗೆ ಸಮಯ ಕೊಡೋ ಅಗತ್ಯನೇ ಇಲ್ಲ ಆ ಸಮಯವನ್ನು ಅರ್ಥ ಮಾಡಿಕೊಂಡು ಬಹಳ ಒಳ್ಳೆಯ ವಿಚಾರಗಳನ್ನು ಅವರು ವೇದಿಕೆಯಲ್ಲಿ ಮಾತಾಡ್ತಾರೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಇದರ ಜೊತೆಗೆ ನಮ್ಮ ಬಾಗೇನರ್ ಸರ್ ಅವರು ಬಂದರು ಅಜ್ಜವರಿಗೆ ನಿಮ್ಮದೇ ಅಜ್ಜವರಿಗೆ ನಿಮ್ಮದೇ ಅಂತ ಹೇಳಿದ್ರು ಆದರೆ ನಮ್ಮ ಬಾಗೇನರ್ ಸರ್ ಅವರು ಬಂದಾಗ ಇನ್ನೇನು ಮಾತಾಡ್ತಾರೆ ಸರ್ ಅಂತ ನಾವು ಅಂದ್ವಿ ಸರ್ ಏನಪ್ಪ ಅಂದರೆ ಶಿಕ್ಷಕರ ವಿಷಯವಾಗಿ ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಕರ ಬೆಳವಣಿಗೆ ಕುರಿತಾಗಿ ಶಿಕ್ಷಕರ ಸಂಘದ ಕುರಿತಾಗಿ ಮತ್ತು ಶಿಕ್ಷಕರಿಗಾಗಿ ನಿರ್ಮಾಣವಾಗ್ತಕ್ಕಂಥ ಗುರುಭವನದ ಕುರಿತಾಗಿ ಒಳ್ಳೆಯ ವಿಚಾರಗಳನ್ನು ಅವರು ಹೇಳಿಕೊಂಡಿದ್ದಾರೆ ಬಹಳ ಸಂತೋಷ ಒಳ್ಳೆಯ ವಿಚಾರಗಳನ್ನು ಈ ವೇದಿಕೆಯಲ್ಲಿ ಕೇಳಿದ ಮೇಲೆ ಇನ್ನೇನನ್ನು ಹೇಳೋದು ಅಂತ ನಾವು ಕೂಡ ಚಿಂತನೆ ಮಾಡ್ತಾ ಇದ್ವಿ ಏನಿಲ್ಲ ನಾವೆಲ್ಲರೂ ಕೂಡ ಇವತ್ತು ಒಂದು ಮಾತನ್ನು ಕೇಳಬೇಕು ಯಾರಿಂದ ಅಂದರೆ ಏನು 40 ವರ್ಷಗಳವರೆಗೆ ಸರ್ವಿಸ್ ಮಾಡಿ ರಿಟೈರ್ ಆಗಿದ್ದಾರಲ್ಲ ಅಂಥ ಎಲ್ಲ ಹಿರಿಯ ಶಿಕ್ಷಕರ ವಿಚಾರ ಕೇಳಬೇಕು ಇವತ್ತು ನಮ್ಮ ನಿಮ್ಮ ಮಧ್ಯದಲ್ಲಿ ರಿಟೈರ್ ಆಗಿ 10 ವರ್ಷ 20 ವರ್ಷ 30 ವರ್ಷ ಕಳೆದವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಇವತ್ತು ಅಂಥವರ ಮಾತುಗಳನ್ನು ಇವತ್ತು ಇವತ್ತಿನ ಶಿಕ್ಷಕರು ಕೇಳಬೇಕು ಅನ್ನುವಂಥದ್ದು ನಮ್ಮ ಮಾತನ್ನ ಕೇಳ್ರಿ ಬಿಡ್ರಿ ಆ ಮಾತು ಬೇರೆ ಇನ್ನುಳಿದವರ ಮಾತನ್ನ ಕೇಳ್ರಿ ಬಿಡ್ರಿ ಆ ಮಾತು ಬೇರೆ ಆದರೆ ಶಿಕ್ಷಕರಾಗಿ ಸೇವೆ ಮಾಡ್ತಕ್ಕಂಥವ್ರು ಈಗೇನು ಶಿಕ್ಷಕರಾಗಿ ರಿಟೈರ್ ಆಗಿದ್ದಾರಲ್ಲ 10, 20, 30 ವರ್ಷ ಕಳೆದಿದ್ದಾರಲ್ಲ ಅವರ ಮಾತುಗಳನ್ನು ನಾವು ಅವಶ್ಯವಾಗಿ ಕೇಳಬೇಕು ಅವರು ಏನು ಹೇಳ್ತಾರೆ ಅಂತಂದರೆ ನಾವು ಕಲಿಸುವಾಗಿನ ವ್ಯವಸ್ಥೆ ಈಗ ಉಳಿದಿಲ್ಲರಿ ಅಜ್ಜವರೇ ಅಂತ ನಮ್ಗೆ ಹೇಳ್ತಿರ್ತಾರೆ ನಾವು ಕಲಿಸುವಾಗ ಯಾವ ರೀತಿ ವಾತಾವರಣ ಇತ್ತು ಇವತ್ತು ಆ ರೀತಿ ವಾತಾವರಣ ಉಳಿದಿಲ್ಲ ಅಂತೇಳಿ ಅದರ ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಮಾರ್ಪಾಡುಗಳಾಗಿ ಅನೇಕ ಸೇವೆಗಳನ್ನು ಹೆಚ್ಚುವರಿ ಸೇವೆಗಳನ್ನು ಶಿಕ್ಷಕರಿಗೆ ಹಾಕ್ತಾ ಬರ್ತಾ ಇರೋದ್ರಿಂದ ಶಿಕ್ಷಣ ಕಲಿಸೋದ್ರ ಕಡೆಗೆ ಹೆಚ್ಚಿನ ಗಮನ ಶಿಕ್ಷಕರದ್ದು ಆಗ್ತಾ ಇಲ್ಲ ಗುರುಗಳೇ ಅನ್ನುವಂಥ ಮಾತನ್ನು ಕೂಡ ನಾವು ಕೇಳ್ತಾ ಇದ್ದೀವಿ ಅದರ ಜೊತೆಗೆ ಅನೇಕ ವ್ಯಾವಹಾರಿಕ ವಿಚಾರಗಳು ಅದರ ಜೊತೆಗೆ ಇನ್ನು ಏನಪ್ಪ ಅಂದರೆ ಏನು ಆಡಳಿತಾತ್ಮಕವಾಗಿ ಬರೀಬೇಕು ಹೇಳಬೇಕು ಕೇಳಬೇಕು ಅನ್ನೋ ವಿಚಾರಗಳಿದ್ದಾವೆ ಇವುಗಳ ಮಧ್ಯದಲ್ಲೂ ಕೂಡ ವಿದ್ಯಾರ್ಥಿಗಳ ಜೊತೆಗೆ ಒಳ್ಳೆ ಬಾಂಧವ್ಯ ಇಟ್ಟುಕೊಂಡು ಇವತ್ತು ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಹಿರಿಯ ಶಿಕ್ಷಕರು ಹೇಳ್ಕೊಳ್ತಾ ಇದ್ದದ್ದು ಹಾಗಾಗಿ ಇವತ್ತು ನಾವೆಲ್ಲ ಶಿಕ್ಷಕ ವೃತ್ತಿ ಅಂತಂದಾಗ ಇದನ್ನು ವೃತ್ತಿ ಅಂತ ನೋಡಲಾರ್ದೆ ಇದನ್ನು ಉದ್ಯೋಗ ಅಂತ ನೋಡಲಾರ್ದೆ ನಾವೆಲ್ಲ ಇದನ್ನು ಒಂದು ಒಳ್ಳೆಯ ಸೇವೆ ಅಂತ ನಾವು ಮಾಡಿದ್ರೆ ನಮ್ಮ ಒಂದು ಸೇವೆ ನಿಜವಾಗಿಯೂ ಮಕ್ಕಳಿಗೆ ಮುಟ್ತದೆ ಅನ್ನುವಂಥ ಮಾತನ್ನು ಹೇಳೋದನ್ನು ನಾವೆಲ್ಲ ಕೇಳ್ತಾ ಬಂದಿದ್ದೀವಿ ಇನ್ನೊಂದು ಮಾತನ್ನು ನೀವು ಅವಶ್ಯವಾಗಿ ಕೇಳಿರಬಹುದು ಏನಪ್ಪಾ ಅಂತ ಕೇಳಿದ್ರೆ ಒಬ್ಬ ವೈದ್ಯ ತಪ್ಪು ಮಾಡಿದ್ರೆ ಒಬ್ಬ ರೋಗಿಯಲ್ಲಿ ಆರೋಗ್ಯದ ವ್ಯತ್ಯಾಸ ಆಗ್ತದೆ ಸರಿಯಾಗಿ ಆತ ಆರೋಗ್ಯದಿಂದ ಸುಧಾರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹಾಗೆ ಏನಪ್ಪ ಅಂದ್ರೆ ಒಬ್ಬ ವಕೀಲ ತಪ್ಪು ಮಾಡಿದ್ರೆ ಒಂದು ಕುಟುಂಬದ ಸಮಸ್ಯೆ ಹಾಗೆ ಉಳ್ಕೊಂಡು ಹೋಗ್ಬಿಡ್ತದೆ ಅನ್ನುವಂಥದ್ದು ಹಾಗೆ ಒಬ್ಬ ರೈತ ತಪ್ಪು ಮಾಡಿಬಿಟ್ರೆ 6 ತಿಂಗಳ ಬೆಳೆ ಆತಂದು ಹಾಳಾಗಿ ಹೋಗ್ತದೆ ಅನ್ನುವಂಥದ್ದು ಹೀಗೆಲ್ಲ ಹೇಳ್ತಾ ಬರುವಾಗ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಒಂದು ಜನಾಂಗವೇ ಅದು ಏನಪ್ಪ ಅಂತಂದ್ರೆ ಅಸ್ತವ್ಯಸ್ತ ಜೀವನವನ್ನು ಕಳಿಬೇಕಾಗ್ತದೆ ಅನ್ನುವಂತಹ ವಿಚಾರವನ್ನು ಹೇಳ್ತೇವೆ ಹಾಗಾಗಿ ಒಬ್ಬ ಶಿಕ್ಷಕ ತಪ್ಪು ಮಾಡೋದು ಒಬ್ಬ ವೈದ್ಯ ತಪ್ಪು ಮಾಡಿದಕ್ಕಿಂತಲೂ ಬಹಳ ದೊಡ್ಡದಾಗ್ತದೆ ಒಬ್ಬ ವಕೀಲ ತಪ್ಪು ಮಾಡೋದಕ್ಕಿಂತಲೂ ದೊಡ್ಡದಾಗ್ತದೆ ಒಬ್ಬ ಸಾಮಾಜಿಕ ಸೇವೆ ಮಾಡುವ ವ್ಯಕ್ತಿಗಿಂತಲೂ ಮಾಡಿದ ತಪ್ಪಿಗಿಂತ ದೊಡ್ಡದಾಗ್ತದೆ ಅಂತೇಳಿ ಹಾಗಾಗಿ
शिक्षक मेले बहुत गुरुतर वाद जवाबारी है केवल आड़ व्यवस्थे नोड़कोड़ो केवल इलाखेवार बरवण संघटने इत्यादि संघटने व्यवस्थे तुम्हारेवत वे मकड़े यी मुटता है मकड़ी संस्कार जो शिक्षण सिग्ता है सामाजिक व्यवस्थे शिक्षक पात्र एंतदे मकड़ ना यी रूप से नाड़ भविष्य वेद हिन्ले विचार शिक्षक अर्थमकु बहुत इनप अंत कन मोदल पाठशाले जनन ते मोदल गुर अंत कहते अदन ना इन मुंदुरे नोड़ेनप अरे जनन मोदल गुर आदू मन मोदल पाठशाले आंदमे ना इन मुंदर नोड़ेनप अरे शाले नमगे एरने मन वातावरण को शाल शिक्षक नमें ते ते शिक्षण को नावत नोड़े केवल मन मोदल पाठशाले आदि साकोद मन कल ते मोदल शिक्षक आज साकोद शाले कूड़ा मन आत्मीय वातावरण को मकड़े मत शाले कल शिक्षक कूड़ा ते तीति वात्सल्यू संस्कार जो शिक्षण मकड़ वे नागरिक बड़ी अल हिन्दली नावेल शिक्षण विचार नोड़ता बरती नम बसण सर हेल्ता मोदले शिक्षण अंतर्रे रूपगो व्यवस्थे बड़ी कई हिड़ी एंत अर्थवान हेत बुत व्यवस्थे बड़ी कई हिड़े हो ज्ञानवन को जो ना केती चड़ी चम चम व्यागम अंत मोदले केती इवतेल चड़ी चम चम अंत कई चड़ी हिड़े निम्गेनप अनो कानून तुड़को बंद शिक्षक वड़ो हाला बयो हाला इन वड़ो बयोदन बिट्रे शिक्षण हेगप को अंतर्रे नावे केतीवल कलियुगली श्री गुर शिष्य वंदी बुद्धिया कल आगली महाप्रसाद एमय अगे ऐनप अलम प्रभु बड़ी बैयंग प्रीत बुद्धि हेल्बुंत मत केतीवल आ हिन्दली प्रीत शिक्षण को कार्यवानी निम्ल कार्य इन गुरुतर आगे अवंत हमल वेदिक ना व्यक्तपड़ी शिक्षक मेले बहुत दुड जवाबारी तमेलू तिड़पड़ी इन हास्यवा हेतर निम्गू कंधदे ऐनप अंतर्रे रेलवे मास्तर साली मास्तर कमाशे हेतर ऐनप अंत काली मास्तर इन कूड़ा जगृतर होंगे तमाशिया कन्ड साली मास्तर के बुद्धि अवंत हेल्ता हास्यवाताड़े हिंदे इन हेल्बीवंप अरियर और इन अर्थमको ओद शिक्षक ना ओदि पास शिक्षक तक ना कली ओदू ना ओद्तावो अलीवरेगू मकड़े ओदन कल्ली नम कड़ी साध्यवाद ना शिक्षक आदि अंत पुस्तक मुटदे ना यी मकल तरबे गोसली साध्यवे इवत मोबाइल अपडेट कंप्यूटर अपडेट वाहन अपडेट शिक्षक अपडेट आगदे हे शिक्षक अपडेट आगे अंतर्रे नावे ओद्तानेंतुद्धी ना ओदोदन निबार्थ विचार हेल्ता बंतु नावे शिक्षक ओद्रे मकलिगे अवश्यविरुव शिक्षण को साध्यवाद हिन्दली ಇದೊಂದು ವೃತ್ತಿಯಲ್ಲ ಇದೊಂದು ಸೇವೆ ಇದೊಂದು ಸಾರ್ಥಕವಾಗಿರುವಂತ ಸೇವೆ ಅನ್ನುವಂತದನ್ನ ಅನೇಕ ಜನ ಹಿರಿಯ ಶಿಕ್ಷಕರು ಹೇಳ್ತಾರೆ ಹಾಗಾಗಿ ನಿಮ್ಮೆಲ್ಲರ ಮುಂದೆ ಹೇಳುವಂತ ಮಾತುಗಳು ಬಹಳ ಇದ್ದರೂ ಕೂಡ ಸಮಯ ಬಹಳ ಇಲ್ಲ ಏನಪ್ಪ ಅಂದ್ರೆ ಒಬ್ಬರ ಮಾತು ಇದ ಮೇಲೆ ಒಬ್ಬರು ಮಾತಾಡಿದಾಗ ಯಾವ ಪೇಷನ್ಸ್ ಇರ್ತದೋ ಸನ್ಮಾನ ಆಗಿ ಎದ್ದು ಕೂತು ಆದ ಮೇಲೆ ಅದನ್ನ ಕೇಳೋ ಪೇಷನ್ಸ್ ಉಳಿದಿರೋದಿಲ್ಲ ಅದರ ಜೊತೆಗೆ ಸಮಯವೂ ಕೂಡ ಆಗಿದೆ ಶಾಸಕರು ಬೇರೆ ಕೆಲಸದ ನಿಮಿತ್ತ ತೆರಳಿದ್ದಾರೆ ಹಾಗಾಗಿ ಇನ್ನೇನು ಬಹಳ ಮಾತನಾಡೋದೇನಿಲ್ಲ ಶಿಕ್ಷಕರ ಬಗ್ಗೆ ಬಹಳ ಅಭಿಮಾನ ಇವತ್ತಿಗೂ ಸಮಾಜದಲ್ಲಿದೆ ಗೌರವ ಇದೆ ನೀವೆಲ್ಲ ಆ ಗೌರವವನ್ನ
ತುಂಬಿಕೊಡುವ ಕಾರ್ಯವನ್ನು ಮಾಡಿದರೆ ವಿಚಾರಗಳನ್ನು ಮಾತ್ರ ಹಂಚಿಕೊಳ್ಳೋದಿಲ್ಲ. ಗುರು ಅಂದರೆ ಅದೊಂದು ದೊಡ್ಡ ಪದವಿ. ಅದು ಶಿಕ್ಷಕ ಕೇವಲ ಪಾಠ ಕಲಿಸ್ತಾನೆ, ಗುರು ಏನು ಮಾಡ್ತಾನೆ ಅಂದರೆ ಆತನನ್ನು ಭವ ಕಳೆದುಕೊಳ್ಳುವ ಮಟ್ಟಿಗೆ ಆತ್ಮ ರೀತಿಯಲ್ಲಿ ಸಿದ್ಧಗೊಳಿಸ್ತಾನೆ ಅಂತ. ಆತ್ಮಿಕ ಶಕ್ತಿಯನ್ನು ತುಂಬುವ ಕೆಲಸವನ್ನು ಆತ ಮಾಡ್ತಾನೆ. ಶಿಕ್ಷಕ ಕೇವಲ ವಿದ್ಯಾವಂತರನ್ನಾಗಿ ಮಾಡಿದ್ರೆ ಒಬ್ಬ ಗುರು ಏನು ಮಾಡ್ತಾನೆ ಅಂದರೆ ಜ್ಞಾನಿಗಳನ್ನಾಗಿ ಮಾಡ್ತಾನೆ, ಸ್ವಾನುಭಾವಿಗಳನ್ನಾಗಿ ಮಾಡ್ತಾನೆ ಅನ್ನುವಂಥದ್ದು. ಹಾಗಾಗಿ ಎಲ್ಲ ಶಿಕ್ಷಕರು ಗುರುಗಳಾಗಲಿ ಎನ್ನುವಂಥ ಹಾರೈಕೆಯನ್ನು ನಾವು ಮಾಡಿ ಈ ಶಿಕ್ಷಕ ದಿನಾಚರಣೆಗೆ ನಮ್ಮನ್ನು ಪ್ರೀತಿಯಿಂದ ಕರೆದು ಗೌರವಿಸಿದಂಥ ನಮ್ಮ ಈ ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದಂಥ ಎ.ಕೆ. ಪ್ರಸನ್ನ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನೆರೆದಿರುವ ಎಲ್ಲ ಶಿಕ್ಷಕ ಬಂಧುಗಳಿಗೂ ಶಿಕ್ಷಕಿಯ ಬಂಧುಗಳಿಗೂ ಕೂಡ ಗೌರವದ ನಮಸ್ಕಾರಗಳನ್ನು ಹೇಳಿ ಮಾತಿಗೆ ವಿರಮಿಸುತ್ತೇವೆ. ವಂದನೆಗಳು.